ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ರಸ್ತೆಗೆ ಬೆಳ್ಳುಳ್ಳಿ ಸುರಿದು ರೈತರ ಪ್ರತಿಭಟನೆ, ದಿಢೀರ್ ಬೆಳ್ಳುಳ್ಳಿ ದರ ಕುಸಿತದಿಂದ ಆಕ್ರೋಶ, ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಘಟನೆ. ಜೆಡಿಎಸ್ ನಿಂದ ಉಚ್ಚಾಟನೆ ಆಗ್ತಾ ರಾಜಿ ಟಿಡಿ, ಪಕ್ಷದ ಸಭೆಗೂ ಬರ್ತಿಲ್ಲ, ಸಮಾವೇಶಕ್ಕೂ ಬರ್ತಿಲ್ಲ, ಶಿಸ್ತು ಕ್ರಮಕ್ಕೆ ಜೆಡಿಎಸ್ ವರಿಷ್ಠರ ನಿರ್ಧಾರ. ಚಿಕ್ಕಮಗಳೂರು ಉತ್ಸವದಲ್ಲಿ ಸಚಿವ ಸಿಟಿ ರವಿ ಸಖತ್ ಡ್ಯಾನ್ಸ್, ಯುವಕರು ಮಕ್ಕಳೊಂದಿಗೆ ರವಿ ಹೆಜ್ಜೆ, ಜಾನಪದ ನೃತ್ಯಕ್ಕೆ ಸಚಿವರ ಸ್ಟೆಪ್. ಕಾಗವಾಡ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಮದಭಾವಿ ಗ್ರಾಮದ ಶ್ರೀ ಹನುಮಾನ ಮಂದಿರದಿಂದ ಬಸವೇಶ್ವರ ಸರ್ಕಲ್ವರೆಗೆ ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ ಮಂಜೂರಾದ ರಸ್ತೆ ಡಾಂಬರೀಕರಣ ಕಾಮಗಾರಿಗಳಿಗೆ ಜವಳಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವ ಶ್ರೀಮಂತ ಪಾಟೀಲ್ ಗುದ್ದಲಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀ ಮಹಾದೇವ್ ಕೋರೆ, ಮುರುಗಪ್ಪ ಮಗ್ದುಂ, ಈಶ್ವರ್ ಕುಂಬಾರೆ, ಅಪ್ಪಣ್ಣ ನೀವಲಗಿ, ದಿಲೀಪ್ ಪವಾರ್, ರಾಹುಲ್ ಪಾಟೀಲ್, ಕೇಶವ್ ಭಂಡಾರೆ, ಮಲ್ಲು ಅವಟಿ, ಶ್ರೀರಾಮ್ ಮಗ್ದುಂ, ಲಕ್ಷ್ಮಣ್ ಅವಳೆ, ಕುಮಾರ್ ಕೋರೆ ಹಾಗೂ ಹಲವಾರು ಉಪಸ್ಥಿತರಿದ್ದರು. ಸಮ್ಮಿಶ್ರ ಸರ್ಕಾರ ಪತನದ ನಂತರ ಪಕ್ಷದಿಂದ ಅಂತರ ಕಾಯ್ದುಕೊಂಡಿರುವ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಜೆಡಿಎಸ್ ವರಿಷ್ಠರು ದೇವೇಗೌಡರು ಆಕ್ರೋಶಗೊಂಡಿದ್ದಾರೆ. ಪಕ್ಷದಿಂದ ದೂರ ಉಳಿದ ಪಕ್ಷಕ್ಕೆ ದ್ರೋಹ ಬಗೆಯುತ್ತಿರುವ ಜಿಟಿ ದೇವೇಗೌಡರಿಗೆ ಪಾಠ ಕಲಿಸುವಕ್ಕೆ ನಿರ್ಧಾರ ಮಾಡಿದ್ದು ಪಕ್ಷದಿಂದ ಉಚ್ಚಾಟನೆ ಮಾಡುವ ಚಿಂತನೆಯಲ್ಲಿದ್ದಾರೆ. ಸಮ್ಮಿಶ್ರ ಸರ್ಕಾರದಲ್ಲಿದ್ದ ಸಚಿವರಾಗಿದ್ದ ಜಿಟಿ ದೇವೇಗೌಡರಿಗೆ ಸರಿಯಾಗಿ ಖಾತೆ ಸಿಗಲಿಲ್ಲ ಅಂತ ಅಸಮಾಧಾನ ಇತ್ತು. ಮಂತ್ರಿಯಾಗಿದ್ದರೂ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ಜಿಟಿಡಿಗೆ ಅಸಮಾಧಾನ ಇತ್ತು. ಹೀಗಾಗಿ ಆಗಲೇ ಪಕ್ಷ ಚಟುವಟಿಕೆಗಳಿಂದ ದೂರ ಉಳಿದಿದ್ದರು. ಇನ್ನು ಸಮ್ಮಿಶ್ರ ಸರ್ಕಾರ ಪತನ ಆದ ನಂತರವೂ ಸಂಪೂರ್ಣ ಜೆಡಿಎಸ್ ಪಕ್ಷದಿಂದ ದೂರ ಉಳಿದಿದ್ದರು. ಯಾವುದೇ ಸಭೆ ಪಕ್ಷದ ಸಮಾವೇಶಕ್ಕೆ ಹೋಗದೆ ತಟಸ್ಥರಾಗಿದ್ದರು. ಹೀಗಾಗಿ ಪಕ್ಷದಲ್ಲಿ ಇದ್ದರೂ ಸಕ್ರಿಯವಾಗಿ ಇಲ್ಲದೇ ಇರುವುದಕ್ಕೆ ವರಿಷ್ಠರು ದೇವೇಗೌಡರು ಆಕ್ರೋಶಗೊಂಡಿದ್ದಾರೆ ಎಂದು ಜೆಡಿಎಸ್ ಮೂಲಗಳಿಂದ ತಿಳಿದು ಬಂದಿದೆ. ಮದುವೆ ಎಂಬುದು ಎರಡು ಮನಸ್ಸುಗಳ ಮಿಲನವಾಗಿದೆ. ಆದ್ದರಿಂದ ಜೀವನದ ಕೊನೆ ಉಸಿರು ಇರುವ ತನಕ ಉತ್ತಮ ನಾಗರಿಕರಾಗಿ ಬಾಳಬೇಕೆಂದು ಅಫಸಲ್ಪುರದ ಶಾಸಕ ಎಂವೈ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫಸಲ್ಪುರ ಪಟ್ಟಣದಲ್ಲಿ ಹಾಜಿ ಸಾಹೇಬ್ ಪಟೇಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ಹಾಗೂ ಎಆರ್ಪಿ ಗ್ರೂಪ್ಸ್ ವತಿಯಿಂದ ಕಾಂಗ್ರೆಸ್ ಯುವ ಮುಖಂಡ ಪಪ್ಪು ಪಟೇಲ್ ನೇತೃತ್ವದಲ್ಲಿ ಶನಿವಾರ ಏರ್ಪಡಿಸಿದ್ದ ಸಾಮೂಹಿಕ ವಿವಾಹ ಸಮಾರಂಭವನ್ನು ಅಫಸಲ್ಪುರ ಶಾಸಕ ಎಂವೈ ಪಾಟೀಲ್ ಉದ್ಘಾಟಿಸಿ ಮಾತನಾಡಿ, ಪಪ್ಪು ಪಟೇಲ್ ಕುಟುಂಬದವರು ಬಡವರನ್ನ ಗುರುತಿಸಿ ಕಲ್ಯಾಣ ಕಾರ್ಯ ಮಾಡುವ ಮೂಲಕ ಮಾನವೀಯತೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಎಂದು ಎಂವೈ ಪಾಟೀಲ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ನಿತಿನ್ ಗುತ್ತೇದಾರ್, ಪಪ್ಪು ಪಟೇಲ್, ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷೆ ಶೋಭಾ ಸಿರಸಗಿ, ತಾಲೂಕು ಪಂಚಾಯತಿಯ ಉಪಾಧ್ಯಕ್ಷ ಭೀಮಾಶಂಕರ್ ಹೊನ್ನಕೇರಿ, ಮಂಜೂರ್ ಪಟೇಲ್, ಮಕ್ಬುಲ್ ಪಟೇಲ್, ಎಸ್ವೈ ಪಾಟೀಲ್, ಸತೀಶ್ ಗುತ್ತೇದಾರ್, ಅಹಮ್ಮದ್ ರಜಾಕ್ ಪಟೇಲ್, ರಾಜೇಂದ್ರಗೌಡ ಪಾಟೀಲ್, ಡಾಕ್ಟರ್ ಸಂಜೀವ್ ಕುಮಾರ್ ಪಾಟೀಲ್, ಜೆಎಂ ಕೊರಬು, ಮಹಾದೇವ್ ಗುತ್ತೇದಾರ್, ಸಿದ್ದಯ್ಯ ಹಿರೇಮಠ್, ವಿನಾಯಕ್ ಗುತ್ತೇದಾರ್, ಜಾಫರ್ ಪಟೇಲ್, ಮತೀನ್ ಪಟೇಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದರೆ ಹೃದಯ ಶ್ರೀಮಂತಿಕೆ ಬಾಳಿದ್ರಲ್ಲಿ ನಡೀಬೇಕು. ಪಟೇಲ್ ಪರಿವಾರದವರು ಇವತ್ತು ಇಂತಹ ಕಾರ್ಯಕ್ರಮ ಮಾಡಿ ಹೃದಯ ಶ್ರೀಮಂತಿಕೆಯನ್ನು ತೋರಿಸಿದ್ದಾರೆ. ಬಡವರ ಬದುಕಿನಲ್ಲಿ ನಾವು ಕೂಡ ಅವರ ಜೊತೆಗೆ ಇರೋಣ ಅನ್ನೋ ದೃಷ್ಟಿಯಿಂದ ಬಡ ಮಕ್ಕಳ ಕಲ್ಯಾಣಕ್ಕಾಗಿ ಈ ಕಲ್ಯಾಣ ಕಾರ್ಯಕ್ರಮವನ್ನು ಮಾಡ್ತಾ ಇರುವುದು ನಮಗೆ ಒಂದು ಮಾದರಿಯ ಸಂಗತಿ ಅಂತ ಹೇಳಿ ನಾವು ಭಾವಿಸಿಕೊಳ್ತಾ ಇದ್ದೀವಿ. ಇವತ್ತು ಇದೆಲ್ಲ ಜನರು ಸೇರಿ ವಧುವರಿಗೆ ಆಶೀರ್ವಾದ ಏನು ಬಂದಿದ್ದೀರಿ, ಇದಕ್ಕೆ ತಮ್ಮ ಏನು ಈ ಸಂದರ್ಭದಲ್ಲಿ ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆ. ನಾನು ಶಾಸಕನಾಗಿ ಇವತ್ತು ಈ ಸಮಾರಂಭಕ್ಕೆ. ಈ ಅಭಿವೃದ್ಧಿ ಕಾಮಗಾರಿ ಕೆಲಸಗಳು ಲೋಕೋಪಯೋಗಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಹುಕ್ಕೇರಿ ಇವರ ಅಡಿಯಲ್ಲಿ ರಸ್ತೆ ನಿರ್ಮಾಣ, ಚರಂಡಿ ನಿರ್ಮಾಣ, ಅಂಗನವಾಡಿ ಕಟ್ಟಡ ನಿರ್ಮಾಣದ ಶುಭಾರಂಭ, ಕ್ಷೇತ್ರದ ಸುಲ್ತಾನ್ಪುರ್, ಗೋಡಗೇರಿ, ಕೋಟುಬಾಗಿ, ಸಾರಾಪುರ್, ಬಡಕುಂದ್ರಿ, ಎರ್ನಾಳ್, ಹಿಡಕಲ್ ಡ್ಯಾಂ ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಮಾಡಿದ ಬಳಿಕ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. Thank you.
14 ಕೋಟಿ 96 ಲಕ್ಷ ರೂಪಾಯಿ ಒಟ್ಟು ಕಾರ್ಯಕ್ರಮಗಳನ್ನ ಇವತ್ತು ಪೂಜೆ ಮಾಡ್ತಾ ಇದ್ವಿ. 15 ಹಳ್ಳಿ 23 ಕಾರ್ಯಕ್ರಮಗಳನ್ನ ಬೆಳಗಿನಿಂದ ಸಂಜೆವರೆಗೆ ಪೂಜೆಗಳನ್ನು ನಿರ್ವಹಿಸ್ತಾ ಇದ್ವಿ. ಮತಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ವಿ. ಈಗಾಗಲೇ ಸನ್ಸೆರೆಡ್ಡಿ 45 ಲಕ್ಷ ರೂಪಾಯಿಯ ಬ್ರಿಡ್ಜನ್ನು ಕಟ್ಟುವಂಥ ಕೆಲಸ ಮಾಡ್ತಾಯಿದ್ವಿ. ಅದರ ಜೊತೆ ಕೆರೆ ಅಭಿವೃದ್ಧಿಗಾಗಿ 30 ಲಕ್ಷ ರೂಪಾಯಿಯ ಸಾರಾಪುರ ಕೆರೆಯನ್ನ ಪೂಜೆ ಮಾಡಿದ್ವಿ. ಅದಾದಮೇಲೆ ಜಂಗಟ್ಯಾಳ ಮತ್ತು ಗುಡಸ್ SC ST ಯೋಜನೆಯಲ್ಲಿ ಹರಿಜನ ಗಿರಿಜನ ಬಂಧುಗಳಿಗೆ ಪೈಪ್ಲೈನ್ ಮುಖೇನ ನೀರು ಕೊಡುವಂಥ ಕಾರ್ಯಕ್ರಮವನ್ನು ಪೂಜೆ ಮಾಡಿದ್ವಿ. ಅದಾದಮೇಲೆ ಇವತ್ತು PMGSY ಪ್ರಧಾನಮಂತ್ರಿ ಗ್ರಾಮ ವಿಕಾಸ್ ಅಭಿವೃದ್ಧಿಯಲ್ಲಿ 70 ಲಕ್ಷ ರೂಪಾಯಿ ನಿಂಗನೂರು ತೋಟದ ರಸ್ತೆಯನ್ನು ಪೂಜೆ ನಿರ್ವಹಿಸಿದ್ವಿ. ಬರ್ತಕ್ಕಂಥ 2 ತಿಂಗಳಲ್ಲಿ ಈ ರಸ್ತೆಗಳು ಮುಗಿದು, ಆ ಪೈಪ್ಲೈನ್ಗಳು ಮುಗಿದು, ಆ ಬ್ರಿಡ್ಜ್ ಮುಗಿದು, ಈ ರೀತಿ 70 ಹಳ್ಳಿಗಳ ಕ್ಷೇತ್ರ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ಹೆಮ್ಮಿಕೊಂಡಿದ್ವಿ. ಆ ಪ್ರಕಾರ ಇವತ್ತು ಪೂಜೆಗಳನ್ನು ನೆರವೇರಿಸಿ ಬರ್ತಕ್ಕಂಥ 2 ತಿಂಗಳಲ್ಲಿ ಈ ಪೂರ್ಣ ಪ್ರಮಾಣದ ಕೆಲಸಗಳನ್ನು ಮುಗಿಸ್ತೀವಿ. ಶ್ರೀ ನಿಜಶರಣ ಅಂಬಿಕರಾಜ ಒಡೆಯನವರ 900ನೇ ಜಯಂತ್ಯುತ್ಸವ ಹಾಗೂ ತಾಲೂಕು ಮಟ್ಟದ ಬೃಹತ್ ಸಮಾವೇಶವನ್ನು ಎಡರಾಮಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಶ್ರೀ ಸರ್ದಾರ್ ಶರಣಗೌಡ ವೃತ್ತದವರೆಗೆ ವಿವಿಧ ಜಾನಪದ ಕಲಾ ತಂಡಗಳಿಂದ ಶ್ರೀ ಅಂಬಿಗರ ಚೌಡಯ್ಯ ಭಾವಚಿತ್ರದ ಬೃಹತ್ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವಿಧಾನ ಪರಿಷತ್ತಿನ ಸದಸ್ಯ ಎನ್ ರವಿಕುಮಾರ್ ಹಾಗೂ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಉದ್ಘಾಟಿಸಿ ಮಾತನಾಡಿದ ವಿಧಾನ ಪರಿಷತ್ತಿನ ಸದಸ್ಯ ಎನ್ ರವಿಕುಮಾರ್, ಶಿಕ್ಷಣದಿಂದಲೇ ಬಡತನ ನಿರ್ಮೂಲನೆ ಎಂಬ ಡಾಕ್ಟರ್ BR ಅಂಬೇಡ್ಕರ್ ಅವರ ಮಾತಿನಂತೆ ಸಮಾಜದ ಜನತೆ ದುಶ್ಚಟಗಳಿಗೆ ಬಲಿಯಾಗದೆ ಶಿಕ್ಷಣದ ಕಡೆಗೆ ಒಲವು ತೋರಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದರು. ಕೋಳಿ ಸಮಾಜಕ್ಕೆ ಸೇರಿದ್ದೇವೆ, ಕೋಳಿ ಸಮಾಜಕ್ಕೆ ಸೇರಿರ್ಬೋದು, ಬೇರೆ ಬೇರೆ ಶಬ್ದಗಳಿಂದ ಕರೆಯೋದಕ್ಕೆ ಕಾಯ್ತೀವಿ. ಸುಳಗಾರರು, ಕಬ್ಬೇರರು, ಗಂಗಾ ಮತ ತಳವಾರರು, ಮತ್ತೆ ಕಬ್ಬಲಿಗ, ಈ ತರ ಅನೇಕ ಶಬ್ದಗಳಿಂದ ಕರೆಯೋದಕ್ಕೆ ಬಯಸ್ತೇವೆ. ಎಷ್ಟನೇ ಇಸ್ವಿಯಿಂದ ಈ ತರ ಕರೀತಾ ಇದ್ರು ಗೊತ್ತಿಲ್ಲ. ಹಾಗಾಗಿ ಇದನ್ನು ಕಾರ್ಯಕ್ರಮದಲ್ಲಿ ಗೊರಮಂಡಗಿಯ ಶ್ರೀ ವರಲಿಂಗೇಶ್ವರ ಸ್ವಾಮೀಜಿ ಎಡ್ರಾಮಿ, ಶ್ರೀ ಸಿದ್ದಲಿಂಗ ಸ್ವಾಮೀಜಿ, ತೊನಸನಹಳ್ಳಿಯ ಶ್ರೀ ಮಲ್ಲಣ್ಣಪ್ಪ ಸ್ವಾಮೀಜಿ ಅವರು ತಮ್ಮ ಆಶೀರ್ವಚನ ನುಡಿಗಳನ್ನಾಡಿದರು. ನಾನು ಅನ್ನುವುದು ಸುಳ್ಳಿ, ಮಾತಾಡೋದು ಇನ್ನೊಬ್ಬರ ಮುಸ್ರಿಗ ತನಕ ಹೋಗೋದು ಬಿಟ್ಟ ಮಾತ್ರ ನಮ್ಮ ಸಮಾಜ ಉದ್ದಾರ ಆಗಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ಬೇಕಾಗ್ತದೆ. ಬಂಧುಗಳೇ, ನಮ್ಮ ಸಮಾಜ ಯಾಕೆ ಇಷ್ಟ ಈ ತರ ಆಗದಂದ್ರ ಇವತ್ತು ಹೋಗ್ಬೇಡಿ. ದೇವಿ ನೆನಪಾಯ್ತಂದ್ರೆ ಅಂಬಿಗರ ಚೌಡ ನೆನಪು ಮಾಡ್ಕೊಳ್ಳಿ ನಾವು. ಅದ್ ತಡೆಯದಾಗ ಒಂದು ಚಿಕ್ಕ ಕತೆ ಹೆಂಗ್ ಹೇಳ್ತೀನಪ್ಪ ಅಂದ್ರ, ಒಂದು ಗೌಡ್ರ ಎತ್ತಿತ್ತಂತ, ಒಂದು ಕುಲಗಣ್ಣ ಎತ್ತಿತ್ತಂತ, ಒಂದು ಕೂಲಿ ಸಮಾಜ ಎತ್ತಿತ್ತಂತ. ಪಕ್ಕ ತಲಿ ಕೊಟ್ಟು ಕೇಳ್ರಿ ನೀವು. ಏನಿತ್ತು? ಗೌಡ್ರ ಎತ್ತ, ಕುಲಗಣ್ಣ ಎತ್ತಿತ್ತು, ಮತ್ತೊಂದು ಏನಿತ್ತು? ಈ ತಳವಾರ ಎತ್ತಿತ್ತು, ಕೂಲಿ ಸಮಾಜ. ಕೇವಲ ನಾನು ಫಿಸಿಕಲ್ ಆಗಿ ದೈಹಿಕವಾಗಿ ನಾನು ಕೇಳ್ತಾ ಇರುವಂತಹದ್ದಲ್ಲ, ನಿಮ್ಮ ಮಾನಸಿಕವಾಗಿ ಹೃದಯ ಪೂರ್ವಕವಾಗಿ ಯಾರು ಈ ಕಾರ್ಯಕ್ರಮದಲ್ಲಿ ಕೂತಿದ್ದೀರಿ, ನಾನು ಏನನ್ನ ಕೇಳ್ತಿದ್ದೀನಿ ಅನ್ನುವಂಥದ್ದನ್ನ ಕೇಳಿಕೊಂಡ್ರೆ ಬಹುಶಃ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಸಾರ್ಥಕ ಆಗ್ತದೆ. ಬಹಳಷ್ಟು ಜನ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾಗಿರುವಂತಹ ಈ ಸ್ವಾಗತ ಸಮಿತಿಯ ಎಲ್ಲ ಗೌರವಾನ್ವಿತ ಪದಾಧಿಕಾರಿಗಳು, ಜೇವರ್ಗಿ ತಾಲೂಕಿನ ಅಧ್ಯಕ್ಷರಾದಿಯಾಗಿ ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಎಡ್ರಾಮಿ ತಾಲೂಕಿನ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಸೇರಿ ಒಮ್ಮತದ ಮುಖಾಂತರ ಒಂದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣೀಭೂತರಾಗಿದ್ದರು. ಅವರೆಲ್ಲರೂ ಕೂಡ ತಾಲೂಕು ಕೋಲಿ ಸಮಾಜದ ಪರವಾಗಿ ಮತ್ತು ಈ ಒಂದು ಜಯಂತ್ಯೋತ್ಸವ
ಇದೇ ಸಂದರ್ಭದಲ್ಲಿ ಪ್ರಗತಿಪರ ಚಿಂತಕ ಭಗವಂತರಾಯ್ ಬೆಣ್ಣೂರ್ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ದಂಡಪ್ಪ ಸಾಹು ಕುಳಗೇರಿ, ಮಾಜಿ ಮಹಾಪೌರ ಸಂಜಯ್ ಸಿಂಗ್, ಬಿಜೆಪಿ ಜಿಲ್ಲಾ ಗ್ರಾಮೀಣ ಘಟಕದ ಅಧ್ಯಕ್ಷ ಶಿವರಾಜ್ ಪಾಟೀಲ್ ರದ್ದೆವಾಡಗಿ, ಮಾಜಿ ಶಾಸಕ ದೊಡ್ಡಗೌಡ ಪಾಟೀಲ್ ನರಿಬೋಳ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೇದಾರ್ಲಿಂಗ ಹಿರೇಮಠ್, ಜಿಲ್ಲಾ ಪಂಚಾಯತಿಯ ಮಾಜಿ ಸದಸ್ಯೆ ಶೋಭಾವಾಣಿ, ಕೋಲಿ ಸಮಾಜದ ಜಿಲ್ಲಾಧ್ಯಕ್ಷ ವಸಂತ ನರಿಬೋಳ್ ಇತರರು ಇದ್ದರು. ದಿಢೀರ್ನೇ ಬೆಳ್ಳುಳ್ಳಿ ದರ ಕುಸಿತ ಕಂಡ ಹಿನ್ನೆಲೆಯಲ್ಲಿ ರಸ್ತೆ ಮತ್ತು ಮಾರುಕಟ್ಟೆಯಲ್ಲಿ ಬೆಳ್ಳುಳ್ಳಿ ಸುರಿದು ರೈತರು ಪ್ರತಿಭಟನೆ ಮಾಡಿರುವ ಘಟನೆ ರಾಣೆಬೆನ್ನೂರು ನಗರದ ಎಪಿಎಂಸಿಯಲ್ಲಿ ನಡೆದಿದೆ. ರಾಣೆಬೆನ್ನೂರು ನಗರದ ಎಪಿಎಂಸಿಯಲ್ಲಿ ಕಳೆದ ವಾರ ಕ್ವಿಂಟಲ್ಗೆ 12,000 ರೂಪಾಯಿ ಬೆಳ್ಳುಳ್ಳಿ ಮಾರಾಟವಾಗಿತ್ತು. ಇವತ್ತು ಕ್ವಿಂಟಲ್ಗೆ 2,000 ರೂಪಾಯಿಗೆ ದರ ಕುಸಿದಿದೆ. ಇದರಿಂದ ಆಕ್ರೋಶಗೊಂಡ ರೈತರು ಬೆಳ್ಳುಳ್ಳಿ ಸುರಿದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವೇಳೆ ಬೆಳ್ಳುಳ್ಳಿ ಮಾರಾಟಕ್ಕೆ ಬಂದಿದ್ದ ರೈತನ ತಾಯಿ ನಾಗಮ್ಮ ಅಸ್ವಸ್ಥಗೊಂಡಿದ್ದರು. ತಕ್ಷಣ ಅಸ್ವಸ್ಥ ಮಹಿಳೆಯನ್ನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ. ಸೂಕ್ತ ದರ ನೀಡುವಂತೆ ರೈತರು ಪಟ್ಟು ಹಿಡಿದು ರಸ್ತೆ ತಡೆ ನಡೆಸಿದರು. ಆಗ ಮಾಹಿತಿ ತಿಳಿದು ಸ್ಥಳಕ್ಕೆ ರಾಣೆಬೆನ್ನೂರು ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ರೈತರ ಜೊತೆ ಮಾತುಕತೆ ನಡೆಸಿದ್ದಾರೆ. ರಾಣೆಬೆನ್ನೂರು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇವತ್ತು ಬೆಳ್ಳುಳ್ಳಿ ರೇಟ್ ಕಡಿಮೆ ಆಗಿರೋದ್ರಿಂದ ಒಂದು 8-10 ಲೋಡ್ ಬೆಳ್ಳುಳ್ಳಿ ಚೆಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತೇನೋ ಖರೀದಿದಾರರು ನಮಗೆ ಮೋಸ ಮಾಡಿದಾರ. ದಲ್ಲಾಳಿಗಳು ತಾವು ಖರೀದಿ ಇಟ್ಟು ತನ್ನ ಇವತ್ತು ಮಾರ್ಕೆಟಿಗೆ ಬಿಟ್ಟು ರೈತರು ತಂದು ಬೆಳ್ಳುಳ್ಳಿಯನ್ನ ಕೇಳ್ತಾ ಇಲ್ಲ. ಇದಕ್ಕಾಗಿ ಇವತ್ತು ಎಪಿಎಂಸಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಮಗೆ ಆದ ನಷ್ಟವನ್ನು ತುಂಬಿಕೊಡದವರೆಗೂ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಕಾರಣಕ್ಕೂ ಹೋರಾಟ ಎಂದು ತಾಳಲ್ಲ. ಚಿಕ್ಕಮಗಳೂರು ಹಬ್ಬದ ಸಂಗೀತೋತ್ಸವದಲ್ಲಿ ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ತಮ್ಮ ಪತ್ನಿಯ ಜೊತೆಗೆ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ. ಎರಡನೇ ದಿನದ ಸಂಗೀತೋತ್ಸವದಲ್ಲಿ ದೂರದಿಂದ ಬಂದಂತ ಸುಂದರಾಂಗ ಜಾಣ ಹಾಡಿಗೆ ಮಕ್ಕಳು ಪತ್ನಿ ಜೊತೆ ಸಿಟಿ ರವಿ ಮಸ್ತ್ ಡ್ಯಾನ್ಸ್ ಮಾಡಿರುವ ವಿಡಿಯೋ ಎಲ್ಲೆಡೆ ಹರಿದಾಡ್ತಿದೆ. ಚಿಕ್ಕಮಗಳೂರು ನಗರದ ಸುಭಾಷ್ ಚಂದ್ರ ಬೋಸ್ ಆವರಣದಲ್ಲಿ ಚಿಕ್ಕಮಗಳೂರು ಉತ್ಸವದ ಕಾರ್ಯಕ್ರಮ ನಡೆಯುತ್ತಿದೆ. ಪತ್ನಿ ಪಲ್ಲವಿ ಜೊತೆ ಸಚಿವ ಸಿಟಿ ರವಿ ನೃತ್ಯ ಮಾಡಿದ್ದಾರೆ. ಹಾಗಾಗಿ ಸಿಟಿ ರವಿ ಕುಟುಂಬದ ಜೊತೆ ಸ್ಥಳೀಯರು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಚಿಕ್ಕಮಗಳೂರು ಹಬ್ಬದ ಸಂಗೀತೋತ್ಸವದಲ್ಲಿ ಮೂಡಿಗೆರೆ ಶಾಸಕ ಕುಮಾರಸ್ವಾಮಿ ಅವರು ಜಾನಪದ ಗೀತೆಯನ್ನು ಹಾಡುವ ಮೂಲಕ ಎಲ್ಲರ ಮನ ತಣಿಸಿದರು. ಇಂದು ನಾಡಿನ ಖ್ಯಾತ ಗಾಯಕರಾದ ಸಂಗೀತ ಕಾರ್ಯಕ್ರಮ ಇದಾಗಿತ್ತು ನ್ಯೂಸ್ ವಿತ್ ಕರ್ನಾಟಕ. ಹೀಗೆ ನೋಡ್ತಾ ಇರಿ.